ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನಮಿತಾ. ಗೋಧಿ ಹಿಟ್ಟಲ್ಲಿ ಶೇಪ್ಸ್ ಹೆಂಗ್ ಮಾಡೋದು ನೋಡೋಣ. ಯಾವ್ಯಾವ ಶೇಪ್ಸು? ರೆಕ್ಟಾಂಗಲ್, ಟ್ರಯಾಂಗಲ್, ಸ್ಕ್ವೇರ್, ಸರ್ಕಲ್, ಓವಲ್, ಡೈಮಂಡ್, ಸ್ಟಾರ್, ಇಷ್ಟನ್ನು ಮಾಡೋಣ. ಇವಾಗ ಅದಕ್ಕೇನೇನು ಬೇಕು ನೋಡೋಣ. ನೀವು ಗೋಧಿ ಹಿಟ್ಟು ಮತ್ತೆ ನೀರು ಹಾಕಿ ಈ ಥರ ಮಾಡಬೇಕು. ಆಮೇಲೆ ಪೇಂಟ್ ಮತ್ತು ಬ್ರಷ್ಷು ಶೇಪ್ಸ್ ಎಲ್ಲ ಮಾಡಿ ಈ ಥರ ಬ್ರಷ್ಷು ಪೇಂಟ್ ತಗೊಂಡು ಪೇಂಟ್ ಹಚ್ಚಬೇಕು. ಅದು ತೋರಿಸ್ತೀನಿ. ಒಂಚೂರು ಗೋಧಿ ತನ ಎಷ್ಟು ತಗೊಬೇಕು, ಹಾಂ, ಆಮೇಲೆ ಈ ಥರ ಮಾಡ್ತಾ ಇರಬೇಕು. ಅಯ್ಯೋ ಇರಿ, ಸರ್ಕಲ್ ಇರ್ತಲ್ಲ ಹಿಂಗೆ ಹಿಂಗೆ ಮಾಡ್ತಾ ಇರು, ಅವಾಗ ರೆಕ್ಟಾಂಗಲ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ರೆಕ್ಟಾಂಗಲ್ ಹೆಂಗಿದೆ ಅಂತ ಸ್ಕ್ವೇರ್ ಹೆಂಗ್ ಮಾಡೋದು ನೋಡೋಣ. ಒಂಚೂರು ಗೋಧಿ ತೋರಿ, ಆಮೇಲೆ ಉಂಡೆ ಮಾಡ್ಕೊಬೇಕು. ಆಮೇಲೆ ಕೈಯಲ್ಲಿ ಆ ರೆಕ್ಟಾಂಗಲ್ ಮಾಡಿದ್ವಿ ಅಲ್ಲ, ಹಂಗೆ ಮಾಡ್ಬೇಕು. ನೋಡಿ ಫ್ರೆಂಡ್ಸ್, ಸ್ಕ್ವೇರ್ ಹೆಂಗಿದೆ ಅಂತ. ಇವಾಗ ಟ್ರಯಾಂಗಲ್ ಹೆಂಗ್ ಮಾಡೋದು ನೋಡೋಣ. ಫಸ್ಟು ಒಂಚೂರು ತಗೊಂಡು ಸರ್ಕಲ್ ಮಾಡ್ಕೊಂಡು ಇದನ್ನು ಹಿಂಗೊಂಚೂರು ತಗೊಂಡು ಈ ಕಡೆ ಅಂದ ಈ ಕಡೆ ತಗೊಬೇಕು. ನೋಡಿ ಫ್ರೆಂಡ್ಸ್, ಟ್ರಯಾಂಗಲ್ ಹೆಂಗ್ ಬಂದಿದೆ ಅಂತ. ಇವಾಗ ಓವಲ್ ಮಾಡೋದು ಹೆಂಗೆ ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ಓವಲ್ ಹೆಂಗ್ ಬಂದಿದೆ ಅಂತ. ಇವಾಗ ಡೈಮಂಡ್ ಹೆಂಗ್ ಮಾಡೋದು ನೋಡೋಣ. ನೋಡಿ ಫ್ರೆಂಡ್ಸ್, ಡೈಮಂಡ್ ಹೆಂಗ್ ಬಂದಿದೆ ಅಂತ. ಇವಾಗ ಸ್ಟಾರ್ ಹೆಂಗ್ ಮಾಡೋದು ನೋಡೋಣ. ಫಸ್ಟ್ ಗೋಧಿ ಹಿಟ್ಟು ಸರ್ ಉಂಡೆ ಮಾಡ್ಕೊಡಿ. ನೋಡಿ ಫ್ರೆಂಡ್, ಸ್ಟಾರ್ ಹೆಂಗ್ ಬಂದಿದೆ ಅಂತ. ಇವಾಗ ಶೇಪ್ಸ್ ಎಲ್ಲ ಮಾಡಾಯ್ತಲ್ವಾ, ಕಲರಿಂಗ್ ಹಚ್ಚೋಣ. ನೋಡಿ ಫ್ರೆಂಡ್ಸ್, ನಮ್ ಕಲರಿಂಗ್ ಎಲ್ಲ ಆಗಿದೆ. ಇದನ್ನ ಫ್ರೆಂಡ್ಸ್ ತೋರಿಸಿ ಇವಾಗ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬೈ ಬೈ ಫ್ರೆಂಡ್ಸ್, ಗುಡ್ ನೈಟ್.